ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸುಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ತಂದೆಯಾದ ದೇವರಿಂದಲೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ. ಈ ದಿನ ಕೂಡ ಈ ವಿಡಿಯೋದ ಮುಖಾಂತರ ನೀವಿರುವ ಸ್ಥಳದಲ್ಲಿ ನಿಮ್ಮೆಲ್ಲರನ್ನ ಸಂಧಿಸುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಇದೇ ಮೊದಲ ಬಾರಿಗೆ ಈ ಸಂದೇಶವನ್ನು ವೀಕ್ಷಿಸುತ್ತಿರುವುದಾದರೆ ನಮ್ಮ ವಾಟ್ಸಪ್ ನಂಬರಿಗೆ ನಿಮ್ಮ ಹೆಸರನ್ನು ಟೈಪ್ ಮಾಡಿ ಕಳುಹಿಸಿ, ನಾವು ನಿಮಗೆ ಪ್ರತಿನಿತ್ಯ ನಿರೀಕ್ಷೆಯ ಸಂದೇಶವನ್ನು, ವಾಗ್ದಾನಗಳನ್ನು ಕಳುಹಿಸಿಕೊಡುತ್ತೇವೆ. ಆತ್ಮೀಕವಾಗಿ ಬೆಳೆಯುವಿರಿ, ನಿಶ್ಚಯವಾಗಿ ನೀವು ದೇವರಿಂದ ಆಶೀರ್ವದಿಸಲ್ಪಡುವಿರಿ. ಈ ದಿನ ಕೂಡ ಒಂದು ಚಿಕ್ಕ ಆತ್ಮೀಕ ಸಂದೇಶವನ್ನು ನಾವು ಧ್ಯಾನಿಸೋಣ. ಈ ದಿನ ನಿಮ್ಮ ಜೊತೆಯಲ್ಲಿ ನಾನು ಮಾತನಾಡಲಿರುವಂಥ ವಿಷಯ, ನಂಬಿರಿ ಅದ್ಭುತ ನಿಮ್ಮದಾಗುವುದು. ನೋಡಿ, ಕ್ರೈಸ್ತ ಜೀವಿತ ಅದು ವಿಶ್ವಾಸದ ಜೀವಿತ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಇಬ್ರಿಯ ಗ್ರಂಥ 11:6, ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲ ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ನೋಡ್ರಿ, ದೇವರ ಬಳಿ ಬರುವವನು ಹೇಗೆ ಬರಬೇಕಂತೆ? ನಂಬಿಕೆಯಿಂದ ಬರಬೇಕಂತೆ. ನಂಬಿಕೆಯಿಂದಲೇ ಎಲ್ಲವೂ ಸಾಧ್ಯ ರೀ. ನಂಬಿಕೆಯಿಂದಲೇ ಅದ್ಭುತಗಳು ನಡೆಯುವಂಥದ್ದು. ನಂಬಿಕೆ ಎನ್ನುವುದು ಬದುಕಿನ ತಳಹದಿ ಇದ್ದ ಹಾಗೆ, ನಂಬುವವನಿಗೆ ಎಲ್ಲ ಸಾಧ್ಯ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ್ದಾರೆ. ಹಾಗಾದರೆ ನಂಬಿಕೆ ಅಂದರೆ ಏನು ಪಾಸ್ಟರ್? ಕಣ್ಣಿಗೆ ಕಾಣದವುಗಳ ವಿಷಯವಾಗಿ ಭರವಸೆದಿಂದಿರುವುದೇ ನಂಬಿಕೆಯಾಗಿದೆ. ನೋಡಿ, ನಮ್ಮ ಅನುದಿನದ ಜೀವಿತದಲ್ಲಿ ನಾವು ನಂಬಿಕೆಯಿಂದಲೇ ಜೀವಿಸುತ್ತೇವೆ. ರಾತ್ರಿ ಮಲಗುವಾಗ, ಬೆಳಿಗ್ಗೆ ಏಳುವಾಗ ನಾವು ಸುಖದಿಂದ ನೆಮ್ಮದಿಯಿಂದ ಇರುತ್ತೇವೆಂಬುದಾಗಿ ನಂಬುತ್ತೇವೆ. ರಾತ್ರಿ ಹಾಸಿಗೆಗೆ ಹೋಗುವಾಗಲೂ ನಾಳೆಯ ದಿನ ನಾನು ಕಾಣುತ್ತೇನೆ ಎಂಬುದಾಗಿ ನಂಬುತ್ತೇವೆ. ಇವೆಲ್ಲ ಸಾಧಾರಣವಾದಂಥ ನಂಬಿಕೆ. ಆದರೆ ಇದಕ್ಕಿಂತ ಇನ್ನೊಂದು ಆತ್ಮೀಕ ನಂಬಿಕೆ ಇದೆ. ಆ ನಂಬಿಕೆ ಸತ್ಯದ ಮೇಲೆ ನಂಬಿಕೆ ಇಡುವಂಥದ್ದು. ನಮ್ಮ ದೇವರು ಸತ್ಯವೂ ನಿತ್ಯವೂ ಆಗಿದ್ದಾನೆ. ನೋಡಿ, ಆತನಿಲ್ಲದ ಈ ಪ್ರಪಂಚದಲ್ಲಿ ಒಂದು ಸೃಷ್ಟಿಸಲ್ಪಡಲಿಲ್ಲ. ದೇವರು ಇದ್ದಾನೆ ಎಂದು ಆತನಲ್ಲಿ ಭರವಸೆ ನಂಬಿಕೆ ಇಡುವಾಗ ನಾವು ನಮ್ಮ ಜೀವಿತದಲ್ಲಿ ಅದ್ಭುತವನ್ನು ಹೊಂದಿಕೊಳ್ಳಲು ಸಾಧ್ಯ. ನೋಡ್ರಿ, ನಂಬಿಕೆಗೆ ಮೂಲ ಕಾರಣ ಯಾರು ಗೊತ್ತಾ? ಯೇಸು ಸ್ವಾಮಿ. ನಂಬಿಕೆ ಹುಟ್ಟಿಸುವವನು, ಪೂರೈಸುವವರು ಯೇಸು ಸ್ವಾಮಿಯಂತೆ. ಅದಕ್ಕೆ ಇಬ್ರಿಯ ಗ್ರಂಥ 12:2 ಹೇಳ್ತದೆ, ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆದ ಯೇಸು ಕ್ರಿಸ್ತನ ಮೇಲೆ ದೃಷ್ಟಿ ಇಟ್ಟು ನಿಮಗೆ ನೇಮಕವಾದ ಓಟವನ್ನು ಓಡ್ರಿ. ನೋಡ್ರಿ, ಪ್ರಾರ್ಥನೆಯ ಮೂಲಕ ನಮ್ಮ ನಂಬಿಕೆ ಹೆಚ್ಚುತ್ತದೆ. ಒಬ್ಬ ವ್ಯಕ್ತಿಗೆ ನಂಬಿಕೆ ಕಡಿಮೆಯಾಗಿತ್ತು. ಅವನು ಯೇಸುವಿನ ಬಳಿಗೆ ಬಂದು ಕೇಳುತ್ತಾ ಇದ್ದಾನೆ, ಯೇಸುವೇ, ನನ್ನ ನಂಬಿಕೆಯನ್ನು ಹೆಚ್ಚಿಸು, ನನ್ನ ಮಗನ ಜೀವನದಲ್ಲಿ ಒಂದು ಅದ್ಭುತವನ್ನು ಮಾಡು ಎಂಬುದಾಗಿ ಪ್ರಾರ್ಥಿಸಿದ. ನೋಡ್ರಿ, ನಾವು ದೇವರನ್ನು ನಂಬುವುದರಿಂದ ದೊರಕುವಂಥ ಆಶೀರ್ವಾದಗಳು ಹೇರಳವಾಗಿದೆ. ನಾವು ಕರ್ತನನ್ನು ನಂಬುವುದರಿಂದ ನೀತಿವಂತರೆಂದು ನಿರ್ಣಯಿಸಲ್ಪಡುತ್ತೀರಿ. ಅಬ್ರಹಾಮನು ನಂಬಿಕೆಯಿಂದಲೇ ನೀತಿವಂತನೆಂದು ನಿರ್ಣಯಿಸಲ್ಪಟ್ಟನು. ನಂಬಿಕೆಯ ಮೂಲಕ ಕೃಪೆಯಿಂದಲೇ ನಾವು ರಕ್ಷಣೆ ಹೊಂದಿದವರಾಗಿದ್ದೇವೆ ಎಂದು ಅಪೊಸ್ತಲ ಪೌಲನು ಎಫೆಸ ಪತ್ರಿಕೆ 2:8 ನಾವು ನೋಡುತ್ತೇವೆ. ನೋಡ್ರಿ, ಅದು ಮಾತ್ರವಲ್ಲ, ನಂಬಿಕೆಯಿಂದ ನಮಗೇನೆಲ್ಲ ಸಿಗ್ತದೆ ಅಂದರೆ, ನಾವು ನಂಬಿಕೆಯ ಮೂಲಕ ದೇವ ಮಕ್ಕಳಾಗಬಹುದು. ಯಾರು ಆತನನ್ನು ನಂಬುತ್ತಾರೋ, ಆತನ ಹೆಸರಿನಲ್ಲಿ ನಂಬಿಕೆ ಇಡುತ್ತಾರೋ, ಅವರಿಗೆ ದೇವ ಮಕ್ಕಳಾಗುವ ಅಧಿಕಾರ ಕೊಟ್ಟನೆಂಬುದಾಗಿ ಯೋಹಾನ್ ಬರೆದ ಸುವಾರ್ತೆ 1:12 ಹೇಳುತ್ತದೆ. ಅಪೊಸ್ತಲ ಕೃತ್ಯ 15:9 ಹೇಳುತ್ತದೆ, ನಂಬಿಕೆಯ ಮೂಲಕ ಆತ್ಮನ ಶುದ್ಧೀಕರಣ ಹೊಂದುವಿರಿ. ಗಲಾತ್ಯ 3:14 ಹೇಳುತ್ತದೆ, ನಂಬಿಕೆಯ ಮೂಲಕ ಪವಿತ್ರಾತ್ಮನ ದಾನವನ್ನು ಪಡೆಯುವಿರಿ. 1 Timothy 1:13 ಹೇಳುತ್ತದೆ, ನಂಬಿಕೆಯ ಮೂಲಕ ಆತ್ಮದಲ್ಲಿ ಧೈರ್ಯವನ್ನು ಹೊಂದುವಿರಿ.
ಒಂದು ಯೋಹಾನ 5:4, ನೀವು ದೇವರಲ್ಲಿ ನಂಬಿಕೆ ಇಡುವಾಗ ಜಯದ ಜೀವಿತ ನಿಮ್ಮದಾಗುವುದು. ಮಾರ್ಕನ ಬರೆದ ಸುವಾರ್ತೆ 9:23 ಒಬ್ಬನು ಕರ್ತನನ್ನ ನಂಬುವಾಗ ಅವನಿಂದ ಎಲ್ಲವನ್ನ ಮಾಡಲು ಸಾಧ್ಯವಾಗುವುದು. ಹಾಗಾದರೆ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲುವಾಗ ಅದ್ಭುತವನ್ನ ಕಾಣಲು ಸಾಧ್ಯ. ಯೇಸು ಸ್ವಾಮಿ ಕೆಲವು ಸ್ಥಳಗಳಲ್ಲಿ ಮಾತ್ರ ಅದ್ಭುತವನ್ನು ಮಹತ್ ಕಾರ್ಯಗಳನ್ನು ಮಾಡಲಿಲ್ಲ. ಎಲ್ಲಿ? ಸ್ವಂತ ಜನರ ಮಧ್ಯದಲ್ಲಿ, ಸ್ವಂತ ಊರಿನಲ್ಲಿ. ಯಾಕೆಂದರೆ ಅವರು ನಂಬಲಿಲ್ಲ ಯೇಸುವನ್ನು. ನಂಬದ ಕಾರಣ ಯೇಸು ಸ್ವಾಮಿ ಆ ಸ್ಥಳಗಳಲ್ಲಿ ಅದ್ಭುತ ಮಾಡಲಿಲ್ಲ. ನಿಮ್ಮ ಜೀವಿತದಲ್ಲಿ ನಂಬಿಕೆ ಇಲ್ಲದೆ ಇದ್ದರೆ ದೇವರ ಅದ್ಭುತಗಳನ್ನು ಕಾಣುವುದಿಲ್ಲ. ದೇವರ ಅದ್ಭುತಗಳನ್ನು ಕಾಣಬೇಕಾ? ನಿಮ್ಮ ಜೀವಿತದಲ್ಲಿ ನಂಬಿಕೆ ಇರಬೇಕು. ನಮ್ಮ ಜೀವಿತದಲ್ಲಿ ದೇವರ ಮೇಲೆ ನಂಬಿಕೆಯನ್ನು ಕಳಕೊಳ್ಳದೆ ದೇವರಿಂದ ಅದ್ಭುತವನ್ನು ನಿರೀಕ್ಷಿಸಬೇಕು. ಯೋಬನ ಗ್ರಂಥ 5:9 ಹೇಳುತ್ತದೆ, ಆತನು ಅಪ್ರಮೇಯ ಮಹಾಕಾರ್ಯಗಳನ್ನು, ಅಸಂಖ್ಯವಾದ ಅದ್ಭುತ ಕೃತ್ಯಗಳನ್ನು ಮಾಡುತ್ತಾನೆ. ನೋಡ್ರಿ, ನಂಬಿಕೆ ಅದ್ಭುತ ಒಂದಕ್ಕೊಂದು ಹೆಣೆದುಕೊಂಡಿದೆ. ನಂಬಿಕೆಯಿಂದಲೇ ಅದ್ಭುತಗಳು ನಡೆಯುತ್ತದೆ, ಅದ್ಭುತದಿಂದ ನಂಬಿಕೆ ಹೆಚ್ಚಾಗುತ್ತೆ. ಯೇಸು ಸ್ವಾಮಿ ಮೊದಲನೇ ಅದ್ಭುತವನ್ನು ಕಾನಾ ಊರಿನಲ್ಲಿ ಮಾಡಿದರು. ಆಗ ವಾಕ್ಯ ಹೇಳುತ್ತದೆ, ಶಿಷ್ಯರು ಆತನ ಮೇಲೆ ನಂಬಿಕೆ ಇಟ್ಟರು. ನಮ್ಮ ನಂಬಿಕೆಯನ್ನು ಹೆಚ್ಚಿಸಲು ಸತ್ಯ ವೇದದಲ್ಲಿ ಅನೇಕ ಅದ್ಭುತಗಳನ್ನು ಬರೆಯಲಾಗಿದೆ. ಸುಮ್ಮನೆ ಒಂದು ಕಥೆ ಪುಸ್ತಕ ರೀತಿಯಲ್ಲಿ ಓದಿಕೊಂಡು ಹೋಗುವುದಕ್ಕಾಗಿ ಅಲ್ಲ, ಅರ್ಥ ಮಾಡುವುದಕ್ಕಾಗಿ ಅಲ್ಲ, ಅವುಗಳನ್ನು ಓದಿ ಅದೇ ಅದ್ಭುತ ನಮ್ಮ ಜೀವಿತದಲ್ಲಿ ಸಹ ನಡೆಯಬೇಕೆಂಬುದಾಗಿ ಸತ್ಯ ವೇದದಲ್ಲಿ ಬರೆಯಲ್ಪಟ್ಟಿದೆ. ನೀವು ನಂಬಿಕೆ ಇಟ್ಟು ಕ್ರಿಯಾಶೀಲವಾಗುವಾಗ ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡುವ ದೇವರಾಗಿದ್ದಾರೆ. ಹಾಗಾದರೆ ನಿಮ್ಮ ಪ್ರಾರ್ಥನೆಯಲ್ಲಿ ನಂಬಿಕೆ ಇರಬೇಕು, ನಿಮ್ಮ ಜೀವಿತದಲ್ಲಿ ನಂಬಿಕೆ ಇರಬೇಕು. ನೋಡ್ರಿ, ನಂಬಿಕೆಯ ಪ್ರಾರ್ಥನೆ ಅದ್ಭುತಗಳನ್ನು ತರುತ್ತದೆ. ಎಲ್ಲಿ ನಂಬಿಕೆ ಇರುತ್ತದೆಯೋ ಅಲ್ಲಿ ಅದ್ಭುತ ಇದೆ. ಎಲ್ಲಿ ನಂಬಿಕೆಯ ಪ್ರಾರ್ಥನೆ ಇದೆಯೋ ಅಲ್ಲಿ ಉತ್ತರವಿದೆ. ನಿಮ್ಮೆಲ್ಲರಿಗೆ ಗೊತ್ತು, ಜಾರ್ಜ್ ಮುಲ್ಲರ್ ಅವರು ಸುಮಾರು ಅನೇಕ ಅನಾಥ ಮಕ್ಕಳನ್ನು ಸಾಕಿ ಸಲಹುತ್ತಾ ಇದ್ದರು. ಅವರ ಜೀವನವೇ ನಂಬಿಕೆಯ ಜೀವನ. ಒಂದು ದಿನ ಬೆಳಿಗ್ಗೆ ಮಕ್ಕಳಿಗೆ ಹಾಲು ಕೊಡುವುದಕ್ಕೆ ಹಾಲು ಇರಲಿಲ್ಲ. ಜಾರ್ಜ್ ಮುಲ್ಲರ್ ಅವರು ನಂಬಿಕೆಯಿಂದ ಪ್ರಾರ್ಥಿಸಿದರು, ದೇವರು ಮಕ್ಕಳಿಗೆ ಸರಿಯಾದ ಸಮಯದಲ್ಲಿ ಹಾಲನ್ನು ಒದಗಿಸಿಕೊಡ್ತಾರೆ. ಸ್ವಲ್ಪ ಸಮಯದಲ್ಲಿ ಒಂದು ಬೇರೆ ಕಡೆ ಹಾಲನ್ನು ಸಾಗಿಸಬೇಕಾದಂಥ ಹಾಲಿನ ಒಂದು ವ್ಯಾನೊಂದು ಕೆಟ್ಟೋಗಿ ಅವರ ಆಶ್ರಮದ ಬಳಿಯೇ ನಿಂತ್ಕೊಂಡಿತ್ತು. ಆ ವ್ಯಾನ್ ಯಜಮಾನ ಬಂದು ಹೇಳ್ತಾ ಇದ್ದಾನೆ, ಸರ್, ವ್ಯಾನ್ ಸರಿ ಮಾಡಲಿಕ್ಕೆ ಬಹಳ ಟೈಮ್ ಆಗುತ್ತೆ, ಈ ಇದರಲ್ಲಿ ಹಾಲಿದೆ, ಹಾಲು ಇಲ್ಲೇ ಇಟ್ಟರೆ ಕೆಟ್ಟೋಗುತ್ತೆ, ನೀವು ಆಶ್ರಮ ನಡೆಸ್ತಾ ಇದ್ರೆಂಬುದಾಗಿ ಗೊತ್ತಾಯಿತು, ಈ ಹಾಲನ್ನು ತಗೊಳ್ಳ್ರಿ, ನೋಡ್ರಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಲನ್ನು ತೆಗೆದುಕೊಳ್ಳ್ರಿ. ಕಾರಣ ಏನು ಗೊತ್ತಾ? ಅವರು ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆ. ನಿಮ್ಮ ಜೀವಿತದಲ್ಲಿ ಅದ್ಭುತಗಳು ನಡೆಯಬೇಕಾ? ನಂಬಿಕೆಯಿಂದ ಪ್ರಾರ್ಥಿಸ್ರಿ. ಅದೇ ಥರ ಎಷ್ಟೋ ಅದ್ಭುತ ಅವ್ರ ಜೀವಿತದಲ್ಲಿ ನಡೆದರಿ. ಒಂದು ಸಾರಿ ಮಧ್ಯಾಹ್ನ ಊಟಕ್ಕೆ ಏನೂ ಇರಲಿಲ್ಲ ಅಂತ, ಆದರೆ ಪ್ರೇಯರ್ ಮಾಡಿದ್ರು, ಎಲ್ಲರೂ ಸೇರಿ ಎಲ್ಲರೂ ಪ್ಲೇಟ್ ಒಟ್ಟಿಗೆ ರೆಡಿಯಾಗಿದ್ದಾರೆ, ಪ್ರೇಯರು ಮಾಡಾಯಿತು. ಪ್ರೇಯರ್ ಮಾಡಿ ಆದಮೇಲೆ ಬಾಗಿಲನ್ನು ಯಾರೋ ತಟ್ತಾ ಇದ್ದಾರೆ, ಸರ್, ಇಲ್ಲಿ ಪಕ್ಕದಲ್ಲಿ ಒಂದು ಮದುವೆ ನಡೀತಾ ಇತ್ತು, ಕಾರಣಾಂತರಗಳಿಂದ ಆ ಮದುವೆ ನಿಂತು ಹೋಯಿತು, ಈಗ ಊಟ ವೇಸ್ಟ್ ಆಗುತ್ತೆ, ತಗೊಳ್ರಿ ನಿಮ್ಮ ಆಶ್ರಮಕ್ಕೆ. ನೋಡ್ರಿ, ಅವರು ಒಂದು ದಿನವಾದರೂ ನಿರಾಶವಾಗಲಿಲ್ಲಂತೆ. ನಂಬಿಕೆಯಿಂದ ಅವರು ಏನೆಲ್ಲ ಪ್ರೇಯರ್ ಮಾಡಿದ್ರು ಅದಕ್ಕೆಲ್ಲವನ್ನ ಅದ್ಭುತ ಪಡೆದುಕೊಂಡ್ರು. ಅವ್ರು ಬರೆದು ಇಡ್ತಾ ಇದ್ರಂತೆ, ಏನೆಲ್ಲ ಪ್ರಾರ್ಥನೆ ಮಾಡಿದ್ರು ಅದಕ್ಕೆಲ್ಲ ದೇವರು ಯಾವುದಕ್ಕೆಲ್ಲ ಉತ್ತರ ಕೊಟ್ಟರೆ ಎಂಬುದಾಗಿ. ಹಾಗಾದರೆ ಅದೇ ದೇವರು ಈಗಲೂ ಜೀವಂತವಾಗಿದ್ದಾರೆ, ನಿನ್ನೆ ಇಂದು ಎಂದು ಮಾರ್ಪಾಡದಂಥ ದೇವರು. ನೋಡ್ರಿ, 12 ರಕ್ತ ಕುಸುಮ ರೋಗಕ್ಕೆ ಒಳಗಾಗಿ ಬಹಳ ಬಾಧೆ ಪಡುತ್ತಾ ಇದ್ದಂಥ ಒಂದು ಸ್ತ್ರೀ, ಅವಳ ಮನಸ್ಸಿನಲ್ಲಿ ಅನ್ಕೊಂಡ್ಳು, ನಂಬಿದಳು, ನಾನು ಯೇಸು ಸ್ವಾಮಿ ಬಳಿಗೆ ಹೋಗ್ತೇನೆ, ಯೇಸುವಿನ ಬಟ್ಟೆಯನ್ನು ಮುಟ್ತೇನೆ, ನನಗೆ ಸೌಖ್ಯವಾಗ್ತದೆ. ಯೇಸುವಿನ ಬಟ್ಟೆ ಮುಟ್ಟಿದಾಗ ಯೇಸುವಿನ ಶಕ್ತಿ ಹರಡಿ ಅವಳ ಜೀವಿತದಲ್ಲಿ ಇದ್ದಂಥ ರೋಗ ನೀಗಿ ಹೋಯಿತು. ಹಾಗೆ ಯೇಸು ಸ್ವಾಮಿ ಏನು ಹೇಳ್ತಾ ಇದ್ದಾರೆ ಗೊತ್ತಾ? ನನ್ನಿಂದ ಶಕ್ತಿ ಹೊರಡ್ತು, ನಾನು ನಿನಗೆ ಅದ್ಭುತ ಮಾಡಿದೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಲಿಲ್ಲ. ಮಗಳೇ, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿದೆ. ಮಾರ್ಥಳು ಮರಿಯಳು ತಮ್ಮ ತಮ್ಮನನ್ನು ಕಳೆದುಕೊಂಡು ಬಿಟ್ಟರು. ಈಗ ತಮ್ಮನು ಲಾಜರನ್ನು ತೀರಿ ಹೋಗಿಬಿಟ್ಟಿದ್ದಾನೆ. ಹಾಗೆ ಅವಳು ತಿರುಗಿ ಬಂದು, ಆಗ ತಿರುಗಿ ಮಾರ್ಥಳು ಯೇಸುವಿನ ಬಳಿಗೆ ಬಂದು ತನ್ನ ಸಮಸ್ಯೆಯನ್ನು ಹೇಳುವಾಗ ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾ, ಆದರೆ ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ.
ಶತಾಧಿಪತಿಗೊಂದು ನಂಬಿಕೆ ಇತ್ತು. ಏನು ಗೊತ್ತಾ, ಯೇಸು ಸ್ವಾಮಿ ನನ್ನ ಮನೆಗೆ ಬರೋದು ಬೇಡ, ಅವನ ಮೇಲೆ ಕೈ ಇಡೋದು ಬೇಡ, ಪ್ರೇಯರ್ ಮಾಡೋದು ಬೇಡ, ಒಂದು ಮಾತು ಹೇಳ್ರಿ, ಆ ಒಂದು ಮಾತಿನಿಂದ ಅದ್ಭುತ ನಡೀತದೆ. ಅದಕ್ಕೆ ಸತ್ಯವೇದ ಹೇಳ್ತದೆ, 1 ಯೋಹಾನ 5:4 ಲೋಕವನ್ನು ಜಯಿಸುವಂಥದ್ದು ನಿಮ್ಮ ನಂಬಿಕೆಯೇ. ಹಾಗಾದರೆ ನಾವು ಸಹ ನಂಬೋಣ, ನಂಬಿರಿ, ಅದ್ಭುತ ನಿಮ್ಮದಾಗುವುದು. ಹಾಗಾದರೆ ಪ್ರಾರ್ಥಿಸೋಣ, ದೇವರ ನಂಬೋಣ, ಅದ್ಭುತಗಳನ್ನು ಪಡೆಯೋಣ. ಪ್ರಾರ್ಥಿಸೋಣ. ಪರಲೋಕದ ತಂದೆಯೇ, ಈ ಅತ್ಯಮೂಲ್ಯವಾದ ಸಮಯಕ್ಕಾಗಿ ಸ್ತೋತ್ರ. ನಂಬುವವನಿಗೆ ಎಲ್ಲ ಸಾಧ್ಯ ಎಂಬುದಾಗಿ ಹೇಳಿದ್ರಪ್ಪ. ನಂಬುವವನು ನಾನು ಮಾಡುವ ಕಾರ್ಯಗಳನ್ನು ಮಾಡುವನು, ನನಗಿಂತ ಇನ್ನೂ ಹೆಚ್ಚಿನ ಕಾರ್ಯಗಳನ್ನು ಮಾಡುವನೆಂಬುದಾಗಿ ಹೇಳಿದ್ದೀರ ಯೇಸಪ್ಪ. ಅದು ಮಾತ್ರವಲ್ಲ, ನೀವು ಪ್ರಾರ್ಥಿಸುವಾಗ ನಂಬಿಕೆಯಿಂದ ಪ್ರಾರ್ಥಿಸರು ಎಂಬುದಾಗಿ ಹೇಳಿದೀಯ. ಕ್ರೈಸ್ತ ಜೀವನವೇ ಒಂದು ನಂಬಿಕೆಯ ಜೀವನ ಸ್ವಾಮಿ. ಈ ನಂಬಿಕೆಯಲ್ಲಿ ಇನ್ನೂ ದೃಢವಾಗಿ ಇನ್ನೂ ಬೆಳೆಯುವಂತೆ ನಮಗೆ ಕೃಪೆ ಕೊಡಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನನ್ನೊಂದಿಗೆ ಸೇರಿ ನಂಬಿಕೆಯಿಂದ ಯಾರೆಲ್ಲ ಪ್ರಾರ್ಥಿಸ್ತಾ ಇದ್ದರು, ಅವರ ಸನ್ನಿವೇಶಗಳು ಬದಲಾಗಲಿ, ಸಮಸ್ಯೆಗಳು ನೀಗಿ ಹೋಗಲಿ, ರೋಗಗಳು ಯೇಸುವಿನ ನಾಮದಲ್ಲಿ ಸೌಖ್ಯವಾಗಲೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ರಾಜ ಕರ್ತನೆ, ನೀವು ಒಂದು ಅದ್ಭುತವನ್ನು ಮಾಡಿರಿ. ಈಗಲೂ ದೇವರೇ, ನೀ ಅದ್ಭುತ ಮಾಡುವಂಥ ದೇವರು ಸ್ವಾಮಿ. ನೀವು ಅತಿಶಯಗಳನ್ನು ತೋರಿಸಿರಿ. ಅಪ್ರಮೇಯ, ಅಸಂಖ್ಯಾತವಾದಂಥ ಅದ್ಭುತಗಳನ್ನು ಮಾಡುವ ದೇವರು ನೀವು ಸ್ವಾಮಿ. ಒಂದು ಅದ್ಭುತ ನಡೆಯಲಪ್ಪ. ಈ ವಿಡಿಯೋವನ್ನು ನೋಡಿದ, ವೀಕ್ಷಿಸಿದ ಪ್ರತಿಯೊಬ್ಬರಿಗಾಗಿ, ಪ್ರತಿಯೊಂದು ಕುಟುಂಬಗಳಿಗಾಗಿ ಪ್ರಾರ್ಥಿಸ್ತೇವೆ. ಎಲ್ಲರ ಮೇಲೆ ನಿಮ್ಮ ದಯೆ ಇರಲಿ, ನಿಮ್ಮ ಫೇವರ್ ಇರಲಿ. ಬ್ಲೆಸ್ ಮಾಡಿರಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ. ಆಮೆನ್, ಆಮೆನ್. ಪ್ರೈಸ್ ದ ಲಾರ್ಡ್. ದೇವರನ್ನ ನಂಬೋಣ, ದೇವರನ್ನ ನಂಬಿ ಮುಂದುವರಿಯೋಣ. ನಿಮ್ಮ ಜೀವಿತದಲ್ಲಿ ದೇವರನ್ನ ನಂಬುವಾಗ ಅದ್ಭುತ ನಿಮ್ಮದಾಗುವುದು. ಕರ್ತನು ನಿಮ್ಮನ್ನು ಧಾರಾಳವಾಗಿ ಆಶೀರ್ವದಿಸಲಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ, ದೇವರು ನಿಮ್ಮ ಜೊತೆಯಲ್ಲಿ ಮಾತನಾಡಿದರೆ, ಬೇರೆಯವರಿಗೂ ಶೇರ್ ಮಾಡಿರಿ, ಅವರು ಕೂಡ ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳಲಿ. ಗಾಡ್ ಬ್ಲೆಸ್ ಯು ಆಲ್.